ತಗದದ ಘನತೆಯನ್ನ ಗೌರವವನ್ನ ಬಿಜೆಪಿ ಸರ್ಕಾರ ಹಾಳು ಮಾಡಿದೆ. ಅವರ ಭ್ರಷ್ಟಾಚಾರ ಇವತ್ತು ಉಗುಲ್ಬಿಟ್ಟಿದೆ. ಎಲ್ಲ ವರ್ಗದ ಜನ ಇವತ್ತು ಈ ಸರ್ಕಾರದ ಮೇಲೆ ಶಾಪ ಆಗ್ತಾ ಇದ್ದಾರೆ, ಶಾಪ ಆಗ್ತಾ ಇದ್ದಾರೆ. ಯಾಕಂತಂದ್ರೆ ಲಂಚ ಕೊಡ್ಲಿಕ್ಕಾಗ್ದೇನೆ ಯಾವುದೇ ವ್ಯಾಪಾರ ವಹಿವಾಟು ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಬೆಂಗಳೂರಿನಲ್ಲಿ ಪೊಲೀಸ್ನವರು ಏನ್ ಮಾಡಿದ್ದಾರೆ, ಅವ್ರಿಗೆಲ್ಲ 80 ಲಕ್ಷ 1 ಕೋಟಿವರೆಗೂ ಆಯ್ಕಟ್ಟಿನ ಪೊಲೀಸ್ ಸ್ಟೇಷನ್ಗಳಿಗೆ ಹಾಕ್ಬೇಕಾದ್ರೆ, ಇನ್ಸ್ಪೆಕ್ಟರ್ಗಳಾಗಬೇಕಾದ್ರೆ, ಎಸಿಪಿ ಆಗ್ಬೇಕಾದ್ರೆ, ಡಿಸಿಪಿಗಳಾಗ್ಬೇಕಾದ್ರೆ ಲಂಚ ಕೊಟ್ಬಿಟ್ಟು ಬರ್ಬೇಕು. ಲಂಚ ಕೊಟ್ಬಿಟ್ಟು ಬಂದ್ಮೇಲೆ ಸುಮ್ಮನೆ ಇರಕ್ಕಾಗುತ್ತ, ವಸೂಲು ಮಾಡಬೇಕು. ಬೀದಿ ವ್ಯಾಪಾರಿಗಳ ಹತ್ರ ವಸೂಲು ಮಾಡೋದು, ರೆಸ್ಟೋರೆಂಟ್ಗಳಲ್ಲಿ ವಸೂಲು ಮಾಡೋದು, CL9 ಇರ್ತಕ್ಕಂಥ CL2, CL7, CL9 ಈ ಅಂಗಡಿಗಳನ್ನೆಲ್ಲ ವಸೂಲು ಮಾಡೋದು, ವ್ಯಾಪಾರ ಮಾಡೋದ್ರ ಹತ್ರ ವಸೂಲು ಮಾಡೋದು. ಎಲ್ಲೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ಗಳಿದಾವೆ ಎಲ್ಲ ಕಡೆ ಲಂಚ 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 ಅಂತ ಶುರು ಆಗ್ಬಿಟ್ಟಿದೆ. ಇದರಿಂದ ಜನ ಇವತ್ತು ಬಹಳ ಕಷ್ಟ ಸಿಕ್ಕಾಕೊಂಡಿದ್ದಾರೆ. ಇದರಿಂದ ಜನಕ್ಕೆ ಭ್ರಷ್ಟಾಚಾರ ತೋರಿಸಬೇಕು ಅಂತ ಹೇಳಿ ಜನಜಾಗೃತಿ ಮಾಡಲಿಕ್ಕೋಸ್ಕರ ನಾವು ಇದನ್ನ 180 ಸ್ಥಳಗಳಲ್ಲಿ ಮೌನ ಪ್ರತಿಭಟನೆಯನ್ನ ಕಾಂಗ್ರೆಸ್ ಪಕ್ಷ, ರಾಮಲಿಂಗೇಶ್ ಗುಂಡೂರಾವ್ ಅವರು, ಜಾರ್ಜ್ ಅವರು, ಎಲ್ಲ ಮುಖಂಡರುಗಳೆಲ್ಲ, ಆಮೇಲೆ ರಿಜ್ವಾನ್ ಎಲ್ಲರೂ ಕೂಡ ಅವರವರ ಕ್ಷೇತ್ರಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ನಾವು ಬಹುಶಃ ಈಗ ರಾಜ್ಯದ ಬೆಂಗಳೂರು ನಗರದ ಜನ ತೀರ್ಮಾನ ಮಾಡಿದ್ದಾರೆ. ಕಳೆದ ಸಾರಿ ನಾವು ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದು, ಈ ಸಾರಿ 28ರಲ್ಲಿ more than 20 ಕ್ಷೇತ್ರಗಳಲ್ಲಿ ಗೆಲ್ತೀವಿ. more than 20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ತೀವಿ. ಎದುರ್ಕೊಂಡು ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲಿಲ್ಲ, ಕಾರ್ಪೊರೇಷನ್ ನೆಪ ಮಾಡಿಕೊಂಡು ಮುಂದೂಡ್ತಾ ಇದ್ದಾರೆ. ಅಸೆಂಬ್ಲಿ ಆದ್ಮೇಲೆ ಮಾಡಬೇಕು ಅಂತೇಳಿ ಮುಂದೂಡ್ತಾ ಇದ್ದಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿದರೆ 100ಕ್ಕೂ ನಾವು ಗೆಲ್ತಿದ್ದು. ಕಾರ್ಪೊರೇಷನ್ ಇಲ್ಲ, ಈಗ ಸುಮಾರು 2 ವರ್ಷದಿಂದ ಕಾರ್ಪೊರೇಷನ್ ಇಲ್ಲ ಬೆಂಗಳೂರು ನಗರದಲ್ಲಿ. ಸ್ಥಳೀಯ ಅಧಿಕಾರ ವಿಕೇಂದ್ರೀಕರಣ ಆಗಿಲ್ಲ. ಅಧಿಕಾರ ವಿಕೇಂದ್ರೀಕರಣಕ್ಕೆ ವಿರುದ್ದ ಇರ್ತಕ್ಕಂಥವ್ರು ಬಿಜೆಪಿಯವರು.